ಹಾಯ್ ಫ್ರೆಂಡ್ಸ್, ಇದುವರೆಗೂ ನಾವು ಇಂಟರ್ನೆಟ್ನ ಹೆಂಗೆ ಯೂಸ್ ಮಾಡೋದು, ಇಂಟರ್ನೆಟ್ ಬ್ರೌಸರ್ನ ಯೂಸ್ ಮಾಡಿ ನಮ್ಗೆ ಬೇಕಾಗಿರೋ ಮಾಹಿತಿ ಹೆಂಗೆ ಪಡೆಯೋದು ಅಂತೆಲ್ಲ ಕಲ್ತ್ಕೊಂಡಿವಲ್ವಾ. ಇವತ್ತು ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ನಮ್ಮ ಸೇಫ್ಟಿಯನ್ನು ನಾವು ಹೆಂಗೆ ನೋಡ್ಕೊಳ್ಳೋದು, ನಮ್ಮ ಹುಷಾರಾಗಿ ನಾವು ಹೆಂಗೆ ಇರೋದು, ಯಾವ ವಿಷಯನ ಇಂಟರ್ನೆಟನ್ನು ನಾವು ನೋಡಿದ್ದನ್ನು ನಂಬೋದು, ಯಾವುದನ್ನು ನಂಬಾರ್ದು ಅಂತೆಲ್ಲ ಕಲ್ತ್ಕೊಳ್ಳೋಣ. ಫಸ್ಟು ಈ ಸೇಫ್ಟಿಗೆ ಏನು ಬೇಕು, ಏನು ಸೇಫ್ಟಿಗೆ ಕಾರಣ, ಇಂಟರ್ನೆಟಲ್ಲಿ ನಾವು ಏನಕ್ಕೆ ಸೇಫ್ಟಿ ನೋಡ್ಕೋಬೇಕು, ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಣ. ಏನು ಅಂದರೆ, ನಿಮಗೆ ಗೊತ್ತಿರೋಂಗೆ ಇಂಟರ್ನೆಟಲ್ಲಿ ಈಗ ಯಾರು ಬೇಕಾದರೂ ಏನಾದರೂ ಹಾಕ್ಬೋದಲ್ವಾ. ಈಗ ಸೊ ನಾನೊಂದು ಪೇಜ್ ಕ್ರಿಯೇಟ್ ಮಾಡ್ಬೋದು, ನೀವೊಂದು ಪೇಜ್ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಥರ ಯಾರು ಏನು ಬೇಕಾದರೂ ಹಾಕ್ಬೋದು ಅನ್ನೋ ಸಿಚುವೇಶನ್ ಇರುವಾಗ ಯಾರು ಏನು ಹಾಕ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಈಗ ಯಾವುದೋ ಪೇಜಲ್ಲಿ ವೈರಸ್ ಹಾಕಿರ್ಬೋದು ನಮ್ಮ ಡಿವೈಸ್ನ ಹಾಳು ಮಾಡೋಕ್ಕೆ, ಯಾರೋ ತಪ್ಪು ಇನ್ಫಾರ್ಮೇಷನ್ನ ಹಾಕಿರ್ಬೋದು. ಸೊ ಈ ಥರ ಬೇರೆ ಬೇರೆಯವರು ಏನು ಬೇಕಾದರೂ ಹಾಕಿರ್ಬೋದು, ಈ ಥರ ಏನು ಬೇಕಾದರೂ ಹಾಕಿರ್ಬೋದು ಅನ್ನೋ ಸನ್ನಿವೇಶ ಇರುವಾಗ ನಾವು ನಮ್ಮ ಸೆಕ್ಯೂರಿಟಿನ ಹೆಂಗೆ ನೋಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಇಲ್ಲೊಂದು ಇಮೇಜ್ ಓಪನ್ ಮಾಡಿದ್ದೀನಿ ಅಲ್ವಾ, ಗೂಗಲ್ ಇಮೇಜಸ್ ಸರಿ ಇಂಟರ್ನೆಟ್ ಸೆಕ್ಯೂರಿಟಿ ಅಂತ ಸರ್ಚ್ ಮಾಡಿದೆ, ಈಗ ಇಲ್ಲಿ ಇಮೇಜ್ ಬಂತು. ಸೊ ಈ ಇಮೇಜಲ್ಲಿ ನಾವು ಒಂದು ವಿಷಯ ತಿಳ್ಕೊಬೋದು, ಏನು ಫಸ್ಟ್ ಏನು ತಿಳ್ಕೊಬೋದು ನಾವು ಇದರಲ್ಲಿ, ಈ ಥರ ಇಲ್ಲಿ ಅಡ್ರೆಸ್ ಬಾರ್ ಇದೆಯಲ್ಲ, ಇಲ್ಲಿ ಗೂಗಲ್ ಡಾಟ್ ಕೋ ಡಾಟ್ ಇನ್ ಟೈಪ್ ಆಗಿದೆಯಲ್ಲ, ಅದಕ್ಕೆ ಮುಂಚೆ ಇಲ್ಲೊಂದು ಲಾಕ್ ಸಿಂಬಲ್ ಇದೆ ನೋಡಿ. ಈ ಲಾಕ್ ಸಿಂಬಲ್ಲು ಗೂಗಲ್ ಟ್ರಸ್ಟ್ ಸಾಫ್ಟ್ವೇರ್ ಅಂತ ಇರುತ್ತೆ, ಆ ಸಾಫ್ಟ್ವೇರ್ ಕೊಡುತ್ತೆ ಈ ಲಾಕ್ ಸಿಂಬಲ್ ನಾವೇನಾದ್ರು ಗೂಗಲಲ್ಲಿ ಸರ್ಚ್ ಮಾಡಿದಾಗ. ಇದೇನು ಅಂದರೆ ಒಂದು ಬೇಸಿಕ್ ಲೆವೆಲ್ ಆಫ್ ಸೆಕ್ಯೂರಿಟಿ ಎನ್ಶೋರ್ ಆಗಿದೆ, ಈ ಪೇಜ್ನ ಒಂದು ಬೇಸಿಕ್ ಲೆವೆಲ್ ತನಕ ನಾವು ಅದನ್ನು ನಂಬಬಹುದು ಅಂತ ಈ ಥರ ಈ ಲಾಕ್ ಸಿಂಬಲ್ ತೋರಿಸುತ್ತೆ. ಆ ಲಾಕ್ ಇರುತ್ತೆ ಅಥವಾ ಕೆಳಗಡೆ ಈ ಥರ ಓಪನ್ ಆಗಿದೆಯಲ್ಲ ಇಮೇಜು, ಈ ಥರ ಸೆಕ್ಯೂರ್ ಅಂತ ಇರುತ್ತೆ. ಸೊ ಇವೆರಡು ಥರ ಇದ್ದರೆ ಒಂದು ಬೇಸಿಕ್ ಲೆವೆಲ್ ಆಫ್ ಸೆಕ್ಯೂರಿಟಿ ಅಶೋರ್ಡ್ ಅಂತ. ಇನ್ನೊಂದು ಥರ ನಾವು ಹೆಂಗೆ ತಿಳ್ಕೊಬೋದು ಒಂದು ಬೇಸಿಕ್ ಲೆವೆಲ್ ಆಫ್ ಸೆಕ್ಯೂರಿಟಿ ಇದೆಯಾ ಅಂದರೆ, ಇಲ್ಲಿ www.google.co.in ಗಿಂತ ಮುಂಚೆ ಇಲ್ಲಿ HTTPS ಅಂತ ಇದೆಯಲ್ಲ, ಈ HTTPS ಅಂತ ಇದ್ದರೆ ಒಂದು ಬೇಸಿಕ್ ಲೆವೆಲ್ ಆಫ್ ಸೆಕ್ಯೂರಿಟಿ ಎನ್ಶೋರ್ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಇದು HTTPS ಅನ್ನೋದೊಂದು ಪ್ರೋಟೋಕಾಲ್, ಈ ಪ್ರೋಟೋಕಾಲ್ ಜೊತೆ ಸೆಕ್ಯೂರ್ ಸಾಕೆಟ್ ಲೇಯರ್ ಅಥವಾ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ ಅಂತ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಬರುತ್ತೆ. ಇದೊಂದು ಬೇಸಿಕ್ ಲೆವೆಲ್ ಎನ್ಶೋರ್ ಮಾಡುತ್ತೆ. ಸೊ ಯಾವುದಾದ್ರೂ URL HTTPS ಇಂದ ಸ್ಟಾರ್ಟ್ ಆದರೆ ನಾವು ಅದನ್ನು ಯೂಸ್ ಮಾಡ್ಬೋದು, ಸ್ವಲ್ಪ ನಂಬಬಹುದು ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾವು ನೆಕ್ಸ್ಟ್ ಏನು ತಿಳ್ಕೋಬೇಕು ಅಂದರೆ, ಈಗ ನಾವೇನಾದರೂ ಮಾಹಿತಿ ಪಡಿಬೇಕು ಅಂತಿದ್ರೆ ನಾವು ಅದನ್ನು ಪಡಿತಾ ಇರೋದು ಮಾಹಿತಿ ಸರಿಗಿರೋ ವೆಬ್ಸೈಟಿಂದ ಪಡಿತಾ ಇದೀವಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ BBMP ಬೆಂಗಳೂರು ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು, BBMP ವೆಬ್ಸೈಟ್ಗೆ ಹೋಗ್ತೀನಿ. BBMP ವೆಬ್ಸೈಟಲ್ಲಿ ಓಪನ್ ಮಾಡಿದ್ರೆ ನಾವು, ಅಥವಾ ಹೆಲ್ತ್ ಮಿನಿಸ್ಟ್ರಿ ವೆಬ್ಸೈಟ್ ಈ ಥರ ಓಪನ್ ಮಾಡಿದ್ರೆ ನಾವು, ಇಲ್ಲಿ ಇಲ್ಲಿ google.co.in ಅಂತ ಹೆಂಗಿತ್ತಲ್ಲ ಅದೇ ಥರ ಇಲ್ಲಿ .gov.in ಅಂತ ಇದೆ ನೋಡಿ ಅಡ್ರೆಸ್ ಬಾರಲ್ಲಿ. ಸೊ ಈ ಥರ .gov ಅಂತ ಇದ್ದರೆ ಅದು ಗೌರ್ಮೆಂಟ್ ವೆಬ್ಸೈಟ್ ಅಂತ, .in ಇರೋದು ಇಂಡಿಯಾ ಅಂತ ತೋರಿಸೋಕ್ಕೆ. ಸೊ ಇಂಡಿಯನ್ ಗೌರ್ಮೆಂಟ್ ವೆಬ್ಸೈಟ್ ಇದು ಅಂತ. ಸೊ ಇಲ್ಲಿ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಇಂಡಿಯನ್ ಗೌರ್ಮೆಂಟ್ ಏನು ಕೊಡುತ್ತೆ ಅದನ್ನು ತಿಳ್ಕೊಳ್ಳೋಕೆ ಇದು ಬೆಸ್ಟ್ ಪ್ಲೇಸ್ ಅಂತ. ಇದೇ ಥರ .edu ಅಂತ ಇರುತ್ತೆ, ಅದು ಎಜುಕೇಷನಲ್ ವೆಬ್ಸೈಟ್ಗಳದ್ದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳದ್ದು ವೆಬ್ಸೈಟು ಅಂಥದಕ್ಕೆಲ್ಲ .edu ಅಂತ ಇರುತ್ತೆ. ಜನ್ರಲಲ್ಲಿ .net.com ಅಂತ ಎರಡು ಥರದಲ್ಲಿ ಇರುತ್ತೆ. ಸೊ ಈ ಥರ ನಾವು ಡೊಮೇನ್ಗಳನ್ನ ನೋಡೋದ್ರಿಂದ ಒಂದು ಬೇಸಿಕ್ ಲೆವೆಲ್ ತಿಳ್ಕೊಬೋದು ನಮ್ಮ ಸೋರ್ಸ್ ಸರಿಗಿದೆಯಾ ಇಲ್ವಾ, ನಾವು ಸರಿ ಜಾಗದಿಂದ ಇನ್ಫಾರ್ಮೇಷನ್ ತೊಗೋತಾ ಇದ್ದೀವಾ ಅಂತ. ಬಟ್ ಅದನ್ನು ನಾವು ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ, ನಮಗೆ ಗ್ಯಾರಂಟಿ ಗೊತ್ತಾಗಬೇಕು ನಾವು ತೊಗೊಂಡಿರೋ ಇನ್ಫಾರ್ಮೇಷನ್ ಸರಿಗಿದೆ ಅಂದರೆ ಅದನ್ನು ನಾವು ಕರೆಕ್ಟ್ ಜಾಗಕ್ಕೆ ಹೋಗಿ ಹುಡುಕ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಮೆಸೇಜ್ ನೋಡ್ತೀವಪ್ಪ, ಈಗೇನೋ ಏಡ್ಸ್ ಏನೋ ಔಟ್ಬ್ರೇಕ್ ಆಗಿದೆ ಅಂತೆಲ್ಲ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಬರುತ್ತೆ, ಇನ್ನೇನೋ ಫಾರ್ವರ್ಡ್ ಬರುತ್ತೆ, ಈ ನಿಪಾ ವೈರಸ್ ನೋಡಿದ್ವಿ ಈ ಥರೆಲ್ಲ ಫಾರ್ವರ್ಡ್ ಬರುತ್ತೆ. ಸೊ ಆ ಥರ ಎಲ್ಲ ಫಾರ್ವರ್ಡ್ಗಳಲ್ಲಿ ಏನೇನೋ ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ ಸರಿನಾ ತಪ್ಪ ಅಂತ ತಿಳ್ಕೊಳ್ಳೋಕೆ ಇದು ನಮ್ಮ ದೇಶಕ್ಕೆ ಬೇಕಾಗಿರೋ ಮಾಹಿತಿ. ಆದ್ದರಿಂದ ನಮ್ಮ ಹೆಲ್ತ್ ಮಿನಿಸ್ಟ್ರಿ ವೆಬ್ಸೈಟ್ ಈಗೇನು ಓಪನ್ ಮಾಡಿದ್ನಲ್ಲ, ಇಲ್ಲಿ ಹಾಕಿರ್ತಾರೆ. ಸೊ ಈಗ ತಾನೆ ಈ ವೆಬ್ಸೈಟಲ್ಲಿ ಹೋಗಿ ನಾವು ಹುಡುಕಿದ್ರೆ ಇಲ್ಲಿ ಅವ್ರ ನೋಟಿಫಿಕೇಶನ್ ಹಾಕಿರ್ತಾರೆ ನೋಡಿ, ಡಿಸೀಸ್ ಅಲರ್ಟ್ ಅಂತ ಹಾಕಿರ್ತಾರೆ, ಈಗ ನಿಪಾ ವೈರಸ್ ಡಿಸೀಸ್ ಗೈಡ್ಲೈನ್ಸ್ ಅಂತ. ಸೊ ಆ ಡಿಸೀಸ್ ಬಗ್ಗೆ ಏನು ನಿಜ ಏನು ಸುಳ್ಳು ಅಂತ ಇದನ್ನು ಓಪನ್ ಮಾಡೋದ್ರಿಂದ ನಾವು ತಿಳ್ಕೊಬೋದು. ಈಗ ವಾಟ್ಸಪ್ ಫಾರ್ವರ್ಡಲ್ಲಿ ಸಾವಿರಾರು ವಿಷಯಗಳು ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಏನೇನು ವಿಷಯ ಅನ್ನೋದನ್ನ ಕರೆಕ್ಟ್ ಸೋರ್ಸ್ ಹೆಲ್ತ್ ಮಿನಿಸ್ಟ್ರಿ ಅವರು ಹಾಕಿರ್ತಾರೆ. ಸೊ ಈ ಥರ ನಮ್ಗೆ ಏನೇ ಇನ್ಫಾರ್ಮೇಷನ್ ಬಂದರೂ ನಾವು ಅದನ್ನು ಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಸೆಕೆಂಡ್ ನಾವೇನು ತಿಳ್ಕೋಬೇಕು ಅಂದರೆ, ಈ ಥರ ಇನ್ಫಾರ್ಮೇಷನ್ಗಳು ಬರುತ್ತಲ್ಲ ಇದರಲ್ಲಿ ವಾಟ್ಸಾಪಲ್ಲಿ ಈ ಥರ ಬರೋದ್ರಲ್ಲೆಲ್ಲ ತುಂಬ ಸುಳ್ಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯುವರ್ ಮೊಬೈಲ್ ನಂಬರ್ ಇಸ್ 1,615,000 pounds ಅಂತ ಇದೆ, ಆ್ಯಪಲ್ ಐಫೋನ್ ಈ ಥರ ಎಲ್ಲ ಏನೋ ಕೊಟ್ಟಿದ್ದಾರೆ ಕ್ಲೇಮ್ ಮಾಡೋಕ್ಕೆ, ಇಲ್ಲಿ ಈ ವೆಬ್ಸೈಟ್ ಇಲ್ಲಿ ಇಲ್ಲಿ ವೆಬ್ ಈ ವೆಬ್ಸೈಟ್ ಹೋಗಿ ಇಲ್ಲಿ ಇಮೇಲ್ ನಿಮ್ಮ ಕಂಟ್ರಿ ಆಕ್ಯುಪೇಷನ್ ಕಳಿಸಿ ಅಂತೆಲ್ಲ ಇರುತ್ತೆ. ಒಂದು ನಾವು ತಿಳ್ಕೋಬೇಕು ಏನು ಅಂದರೆ, ಈಗ ನಮ್ಮ ನಿಜವಾದ ಲೈಫಲ್ಲಿ ಹೆಂಗೆ ಯಾರು ಸಡನ್ನಾಗಿ ಸುಮ್ಮನೆ ಬಂದು ನಮ್ಗೆ ದುಡ್ಡು ಕೊಡಲ್ವೋ ಅದೇ ಥರ ಇಲ್ಲೂ ಯಾರು ಸುಮ್ಮನೆ ಸಡನ್ನಾಗಿ ಏನೂ ಕೊಡಲ್ಲ. ನಾವು ಇಲ್ಲಿ ಏನಾದ್ರು ಈ ಥರ ಎಲ್ಲ ಓದಿದಾಗ ನಂಬಕ್ಕೆ ಮುಂಚೆ ಎಕ್ಸ್ಟ್ರಾ ಯೋಚನೆ ಮಾಡಬೇಕು. ಏನಕ್ಕೆ, ನಮ್ಗೆ ಇಲ್ಲಿ ಮೋಸ ಮಾಡೋ ಥರ ತರೀಕೆಗಳು ತುಂಬ ಜಾಸ್ತಿ ಇದೆ ನಾರ್ಮಲ್ ಲೈಫ್ಗಿಂತ. ಸೊ ನಾವು ಯೋಚನೆ ಮಾಡಿ ನೋಡಬೇಕು, ಅಂದರೆ ಈ ಥರ ಯಾರೋ ಸಡನ್ನಾಗಿ ನಮ್ಗೆ ಸುಮ್ಮನೆ ದುಡ್ಡು ಕೊಡಲ್ಲ ಅಲ್ವಾ. ಸೊ ಈ ಥರ ಇದ್ದಾಗ ಈ ವೆಬ್ಸೈಟ್ನ ಓಪನ್ ಮಾಡಬಾರ್ದು ಅಥವಾ ಇವ್ರಿಗೆ ಇಮೇಲ್ ಮಾಡಬಾರ್ದು ಅಂತ ನಮ್ಮ ಯೋಚನೆ ನಾವು ಇಟ್ಕೋಬೇಕು.
ಇದೇ ಥರ ಸ್ಪ್ಯಾಮ್ ಇಮೇಲ್ಸು ಬರುತ್ತೆ, ವಾಟ್ಸ್ಯಾಪಲ್ಲಿ ಈ ಥರ ಸ್ಪ್ಯಾಮ್ಗಳು ಬರುತ್ತೆ, ಈ ಥರ ಎಲ್ಲ ಬಂದಾಗ ನಾವು ಯಾವತ್ತೂ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬಾರ್ದು. ಕ್ಲಿಕ್ ಮಾಡಿದ್ರೆ ಒಂದು ಎರಡು ಥರ ಪ್ರಾಬ್ಲಮ್ ಇರುತ್ತೆ. ಒಂದೇನು, ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಅವ್ರು ತೊಗೊಂಬಿಡ್ಬೋದು. ನಿಮ್ಮ ಡೀಟೇಲ್ಸ್ ಕೇಳಿದಾಗ ನೀವು ಕೊಟ್ಟರೆ ಅವ್ರು ನಿಮ್ಮ ಇನ್ಫಾರ್ಮೇಷನ್ಗೆಲ್ಲ ಆಕ್ಸೆಸ್ ಸಿಗುತ್ತೆ, ಅದನ್ನು ಹೆಂಗೆ ಬೇಕಾದ್ರೂ ಮಿಸ್ಯೂಸ್ ಮಾಡ್ಬೋದು. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಈ ವೆಬ್ಸೈಟ್ಗಳೆಲ್ಲ ಓಪನ್ ಮಾಡಿದಾಗ ಅಲ್ಲಿಂದ ನಮ್ಮ ಫೋನ್ಗೆ ವೈರಸ್ ಡೌನ್ಲೋಡ್ ಆಗ್ಬೋದು, ಈ ವೈರಸ್ಸಿಂದ ನಮ್ಮ ಡಿವೈಸ್ ಹಾಳಾಗ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ. ಸೊ ಈ ಥರ ಯಾವತ್ತೂ ಸ್ವಲ್ಪ ಸಸ್ಪಿಷಿಯಸ್ ಅನ್ಸಿದ್ನೆಲ್ಲ ಯಾವತ್ತೂ ಓಪನ್ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದು ನಾವೇನು ತಿಳ್ಕೊಬೇಕು ಅಂದರೆ, ಈ ಥರ ಅಲ್ಲ, ಫಾರ್ ಎಕ್ಸಾಂಪಲ್ ನಾವು ಇನ್ಯಾರಿಗೂ ಡೀಟೇಲ್ಸ್ ಕೊಡ್ತಾ ಇದ್ದೀವಿ, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ, ಈ ಥರೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀವಲ್ವ. ಡೀಟೇಲ್ಸ್ ಕೊಡಬೇಕಾದಾಗ ನಾವು ಏನು ಡೀಟೇಲ್ಸ್ ಕೊಡಬಾರ್ದು, ಕೊಡಬಹುದು ಅಂತ ನಾವು ಯೋಚನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾರಾದರೂ ದುಡ್ಡು ಇಸ್ಕೋಬೇಕು ಅಂದರೆ ನಾನು ಅವ್ರಿಗೆ ಏನು ಕೊಡಬೇಕು, ನನ್ನ ಅಕೌಂಟ್ ನಂಬರು, ನನ್ನ IFSC ಕೋಡು, ನನ್ನ ಫುಲ್ ನೇಮು, ಈ ಥರ ಡೀಟೇಲ್ಸ್ ಕೊಡಬೇಕು. ಬಟ್ ಯಾವತ್ತು ನಾನು ಅವ್ರಿಗೆ ನನ್ನ ATM ಪಿನ್ನು, ನನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡು ಇಂಥದ್ದೆಲ್ಲ ಕೊಡಬಾರ್ದು. ಏನಕ್ಕೆ? ಅವ್ರಿಗೆ ನಮ್ಗೆ ದುಡ್ಡು ಕಳ್ಸೋಕ್ಕೆ ಇದು ಬೇಕಾಗಿಲ್ಲ. ಅವ್ರು ಇದನ್ನ ಇದು ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರು ಏನು ಮಾಡ್ಬೋದು, ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಸೆಸ್ ಮಾಡ್ಬೋದು, ನಮ್ಮ ATM ಹೋಗಿ ಅವ್ರು ದುಡ್ಡು ಡ್ರಾ ಮಾಡ್ಬೋದು. ಸೊ ಈ ಥರ ಎಲ್ಲ ನಮ್ಮ ಪಾಸ್ವರ್ಡ್ಗಳನ್ನ ನಾವು ಯಾವತ್ತೂ ಬೇರೆಯವ್ರಿಗೆ ಕೊಡಬಾರ್ದು. ಇನ್ನೊಂದು ಪಾಸ್ವರ್ಡ್ಗಳ ಬಗ್ಗೆ ನಾವೇನು ತಿಳ್ಕೋಬೇಕು ಅಂದರೆ, ನನಗೆ ಒಂದು ಅಕೌಂಟ್ಗೆ ನಾನು ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀನಲ್ಲ, ಇನ್ನೊಂದು ಅಕೌಂಟ್ಗೆ ಯಾವತ್ತೂ ಸೇಮ್ ಪಾಸ್ವರ್ಡ್ ಇಡಬಾರ್ದು. ಅಂದರೆ ನನ್ನ ಜಿಮೇಲ್ ಪಾಸ್ವರ್ಡು, ನನ್ನ ಬ್ಯಾಂಕ್ ಅಕೌಂಟ್ ಪಾಸ್ವರ್ಡು ಯಾವತ್ತೂ ಸೇಮ್ ಆಗಿರಬಾರ್ದು. ಏನಕ್ಕೆ? ನನ್ನ ಜಿಮೇಲ್ ಪಾಸ್ವರ್ಡ್ ಯಾರಿಗೂ ಗೊತ್ತಾಯಿತು ಅಂದರೆ ಅವ್ರು ಅದೇ ಪಾಸ್ವರ್ಡಿಂದ ನನ್ನ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಬೋದು. ಸೊ ಒಂದು ಪಾಸ್ವರ್ಡಿಂದ ನಮ್ದೆಲ್ಲ ಅಕೌಂಟ್ಗಳನ್ನು ಅವ್ರಿಗೆ ಆಕ್ಸೆಸ್ ಮಾಡೋಂಗೆ ಆಗ್ಬಿಡುತ್ತೆ. ಸೊ ಯಾವತ್ತೂ ಸೇಮ್ ಪಾಸ್ವರ್ಡ್ನ ಇಡಬಾರ್ದು. ಪಾಸ್ವರ್ಡ್ ಅದಲ್ದಿರ ನಾವೇನು ಮಾಡ್ತೀವಿ, ಸೆಕ್ಯೂರಿಟಿ ಕ್ವೆಶನ್ ಅಂತೆಲ್ಲ ಕೊಡ್ತೀವಲ್ವ ಇಮೇಲಲ್ಲಿ. ಈ ಥರ ಇಮೇಲಲ್ಲಿ ಸೆಕ್ಯೂರಿಟಿ ಕ್ವೆಶನ್ ಕೊಡುವಾಗ ಏನು, ನಮ್ಮ ಪಾಸ್ವರ್ಡ್ ಮರ್ತೋದ್ರೆ ಆ ಕ್ವೆಶನ್ಗೆ ಆನ್ಸರ್ ಟೈಪ್ ಮಾಡೋದ್ರಿಂದ ನಮ್ಮ ಅಕೌಂಟ್ನ ನಾವು ರಿಟ್ರೀವ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಕ್ವೆಶನ್ಗಳನ್ನ ನಾವು ಕೊಡ್ತೀವಿ. ಈ ಕ್ವೆಶನ್ ನಾವು ಕೊಟ್ಟಾಗ ಏನು ತಿಳ್ಕೋಬೇಕು ಅಂದರೆ, ಇದ್ರ ಉತ್ತರ ನಮ್ಗೊಬ್ರಿಗೆ ಕೊಡೋಕ್ಕಾಗೋಂಗಿರಬೇಕು. ಯಾರು ನಮ್ಮ ಇಂಡಿಯಾ ನ್ಯಾಷನಲ್ ಅನಿಮಲ್ ಯಾವುದು ಅಂತೆಲ್ಲ ಕೊಡಬಾರ್ದು, ಯಾಕಂದರೆ ಅದ್ರ ಆನ್ಸರ್ ಎಲ್ಲರಿಗೂ ಗೊತ್ತಿರುತ್ತೆ. ಅಥವಾ ನಾನು ಯಾವ ಸ್ಕೂಲ್ಗೆ ಹೋಗ್ತೀನಿ ಅಂತೆಲ್ಲ ಕೊಡಬಾರ್ದು. ಏನಕ್ಕೆ? ನಾನು ಯಾವ ಸ್ಕೂಲ್ಗೆ ಹೋಗ್ತೀನಿ ನನ್ನ ಸುತ್ತಮುತ್ತವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಯಾರಾದ್ರು ಒಂಚೂರು ಹುಡುಕಿದ್ರೆ ನಾನು ಯಾವ ಸ್ಕೂಲು ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಆರಾಮಾಗಿ ಬೇರೆಯವ್ರಿಗೆ ಗೊತ್ತಾಗುವಂಥ ಕ್ವೆಶನ್ಗಳನ್ನ ಯಾವತ್ತೂ ಕೊಡಬಾರ್ದು. ಎಂಥ ಕ್ವೆಶನ್ ಕೊಡಬೇಕು ಅಂದರೆ, ಪರ್ಸನಲ್ ಇನ್ಫಾರ್ಮೇಷನ್, ಅದು ನನಗೆ ಮಾತ್ರ ಆನ್ಸರ್ ಗೊತ್ತಿರೋ ಥರ ಕ್ವೆಶನ್ಗಳನ್ನ ಕೊಡಬೇಕು. ನೆಕ್ಸ್ಟ್ ನಾವೇನು ತಿಳ್ಕೋಬೇಕು ಅಂದರೆ, ಈ ಥರ ನಾವು ಏನೇನೋ ಆ್ಯಪ್ಗಳನ್ನ ಎಲ್ಲ ಡೌನ್ಲೋಡ್ ಮಾಡ್ತೀವಲ್ಲ, ಸೊ ಇದನ್ನು ಆ್ಯಪ್ಗಳನ್ನ ಆ ಥರ ಎಲ್ಲ ಡೌನ್ಲೋಡ್ ಮಾಡಬೇಕಾದಾಗ ನಾವು ಯಾವತ್ತೂ ರ್ಯಾಂಡಮ್ ಆಗಿ ಎಲ್ಲೆಲ್ಲಿಂದನೋ ಡೌನ್ಲೋಡ್ ಮಾಡಬಾರ್ದು. ನನಗೆ ಗೂಗಲ್ ಸರ್ಚ್ ಮಾಡಿದ್ರೆ ನನಗೊಂದು 1000 ಸೋರ್ಸ್ ಸಿಗುತ್ತೆ ಎಲ್ಲಿಂದ ನಾನು ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು ಅಂತ. ಬಟ್ ಯಾವತ್ತೂ ನಾವು ಆ ಥರ ಸೋರ್ಸ್ಗಳನ್ನ ನಂಬಬಾರ್ದು. ಏನಕ್ಕೆ? ಗೂಗಲ್ ಪ್ಲೇ ಸ್ಟೋರಿಂದ ಏನು ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ವೆಬ್ಸೈಟ್ಗಿಂತ ಅಂದರೆ, ಅಲ್ಲೊಂದು ಲೆವೆಲ್ ಆಫ್ ಬೇಸಿಕ್ ಚೆಕಿಂಗ್ ಮಾಡಿರ್ತಾರೆ. ಅಲ್ಲಿ ಯಾವುದು ವೈರಸ್ ಇಲ್ವಾ, ಅಲ್ಲಿ ಯಾವುದು ಮಾಲ್ವೇರ್ ಇಲ್ವಾ ಅಂತ ಅವ್ರು ನೋಡಿರ್ತಾರೆ. ಸೊ ಆ ಥರ ನೋಡಿರೋ ಕಡೆಯಿಂದ ಮಾತ್ರ ನಾವು ಡೌನ್ಲೋಡ್ ಮಾಡಬೇಕು, ಬೇರೆ ಕಡೆನ ನಾವು ಯಾವತ್ತೂ ನಂಬಕ್ಕೆ ಹೋಗಬಾರ್ದು. ಸೊ ಈ ಥರ ನಾವು ಒಂದಿಷ್ಟು ಬೇಸಿಕ್ ಸೆಕ್ಯೂರಿಟಿ ಇನ್ಶೂರ್ ಮಾಡಿದ್ರೆ ನಮ್ಮ ಇಂಟರ್ನೆಟ್ ಯೂಸೇಜು ಆರಾಮಾಗಿ ನಡೆಯುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.